ಎಎನ್ಎಂ ನ್ಯೂಸ್ಗೆ ಸ್ವಾಗತ. ರೈತರು ಒಗ್ಗಟ್ಟಾಗಿ ತಮ್ಮ ಹಕ್ಕುಗಳಿಗೆ ಮುನ್ನುಗ್ಗಿ ಬಂದರೆ ಎಲ್ಲ ಸರ್ಕಾರಗಳು ರೈತರ ಸೇವೆ ಮಾಡುತ್ತದೆ. ಕೋಡಳ್ಳಿ ಚಂದ್ರಶೇಖರ್ ಅವರು ತಾಲೂಕಿನ ಕಸಬಾ ಹೋಬಳಿ ದೊಡ್ಡಬೊಮ್ಮನಹಳ್ಳಿ ಕರ್ನಾಟಕ ರೈತ ಸಂಘ ಮತ್ತು ಹಸಿರು ಸೇನೆ ಶಾಖೆಯ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿದ ನಂತರ ಗ್ರಾಮದ ಶ್ರೀ ವೀರಭದ್ರಸ್ವಾಮಿ ದೇವಾಲಯದ ಮುಂಭಾಗದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡುತ್ತಿದ್ದರು. ಪ್ರತಿಯೊಂದು ಗ್ರಾಮದಲ್ಲಿ ಶಕ್ತಿಯುತವಾಗಿ ಪ್ರತಿಯೊಬ್ಬ ರೈತ ನಮ್ಮ ಹಕ್ಕುಗಳಿಗಾಗಿ ಹೋರಾಟ ಮಾಡ್ತೀನಿ ಅಂತ ಒಟ್ಟಾಗಿ ಮುನ್ನುಗ್ಗಿ ಬಂದರೆ ಎಲ್ಲ ಸರ್ಕಾರಗಳು ನಿಮ್ಮ ಸೇವೆ ಮಾಡುತ್ತದೆ ಎಂದರು. ಅಧಿಕಾರ ನಡೆಸುವ ಯಡಿಯೂರಪ್ಪ ಆದರೇನು, ಕುಮಾರಸ್ವಾಮಿ ಸಿದ್ದರಾಮಯ್ಯ ಆದರೇನು, ಯಾರಾದರೂ ನಮಗೆ ಏನಾಗಬೇಕು? ನಾವು ಗಟ್ಟಿಯಾಗಿ ನಮ್ಮ ಹಕ್ಕು ಎಂದು ಪ್ರತಿ ರೈತ ಹೋರಾಟಕ್ಕೆ ಮುಂದಾದರೆ ಎಲ್ಲರೂ ನಮ್ಮ ಸೇವೆ ಮಾಡಲೇಬೇಕು ಎಂದರು. ಯಡಿಯೂರಪ್ಪ, ನಾನು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ 24 ಗಂಟೆಗಳ ನಂತರ ಪ್ರತಿಯೊಬ್ಬ ರೈತರಿಗೆ 1 ಲಕ್ಷ ರು ಸಾಲ ಮನ್ನಾ ಕಾರ್ಯಕ್ರಮ ಮಾಡುತ್ತೇನೆ ಎಂದರು. ಇದಕ್ಕೂ ಮುನ್ನ 3 ದಿನಕ್ಕೆ ಮುಖ್ಯಮಂತ್ರಿಯಾದಾಗ ಹಸಿರು ಶಾಲು ಹಾಕಿಕೊಂಡು ಸಾಲ ಮನ್ನಾ ಎಂದು ಹೇಳಿದರು. ಈಗ ನಾವು ವಿಷಯವನ್ನು ರಾಜಕೀಯ ಪಕ್ಷಗಳ ನಡುವೆ ದೀರ್ಘವಾಗಿ ಸೂಕ್ಷ್ಮವಾಗಿ ಚರ್ಚೆ ನಡೆಸಿ ರೈತರ ಸಾಲ ಮನ್ನಾ ಕಡೆ ನೋಡುತ್ತೇವೆ ಎಂದು ಹೇಳುತ್ತಿದ್ದಾರೆ ಎಂದು ಆರೋಪಿಸಿದರು. ನೆರೆ ಸಂತ್ರಸ್ತರು ಬೀದಿಯಲ್ಲಿ ಬಿದ್ದಿದ್ದಾರೆ, ಅವರ ಬಗ್ಗೆ ಪ್ರಧಾನಿಯವರ ಜೊತೆ ಮಾತನಾಡಲಿಕ್ಕೆ ಆಗದ ಮುಖ್ಯಮಂತ್ರಿ, 3 DCMಗಳು, ಸಚಿವರು, ಸಂಸದರು, ಶಾಸಕರು ಅವರ ಕೈಯಲ್ಲಿ ಆಗಲಿಲ್ಲವೆಂದಾಗ ರಾಜ್ಯದಲ್ಲಿ ಇವರೇನು ಮಾಡುತ್ತಾರೆ ಎಂದು ಕೋಡಿಹಳ್ಳಿ ಚಂದ್ರಶೇಖರ್ ಪ್ರಶ್ನಿಸಿದರು. ಸಭೆಯನ್ನು ಉದ್ದೇಶಿಸಿ ರಾಜ್ಯ ಉಪಾಧ್ಯಕ್ಷ ಕೆಂಚೇಗೌಡ, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಅಭಿನಯ್ ಶಿವಪ್ಪ, ಭಕ್ತರಳ್ಳಿ ಬೈರೇಗೌಡ, ತಾಲೂಕು ಅಧ್ಯಕ್ಷ ರಮಣಾರೆಡ್ಡಿ ಸೇರಿದಂತೆ ಹಲವಾರು ಮಂದಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಕಾರ್ಯಕ್ರಮಕ್ಕೂ ಮುನ್ನ ನಗರದ ಪ್ರವಾಸಿ ಮಂದಿರಕ್ಕೆ ಆಗಮಿಸಿದ ಕರ್ನಾಟಕ ರೈತ ಸಂಘ ಮತ್ತು ಹಸಿರು ಸೇನೆಯ ಅಧ್ಯಕ್ಷ ಕೋಡಳ್ಳಿ ಚಂದ್ರಶೇಖರ್ ಅವರನ್ನು ತೆರೆದ ವಾಹನದಲ್ಲಿ ಮೆರವಣಿಗೆ ಮೂಲಕ ದೊಡ್ಡಬೊಮ್ಮನಹಳ್ಳಿ ಗ್ರಾಮಕ್ಕೆ ಕರೆದೊಯ್ದರೆ ಅವರ ವಾಹನದ ಮುಂದೆ ಕುದುರೆ ಏರಿದ ರೈತ ಮತ್ತು ಹಿಂದೆ ಬೈಕ್ ರ್ಯಾಲಿ ಮುಖಾಂತರ ರೈತರು ಆಗಮಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಿಲ್ಲಾಧ್ಯಕ್ಷ HC ರಾಮನಾಥ್ ವಹಿಸಿದ್ದರು. ವೇದಿಕೆಯಲ್ಲಿ ರಾಜ್ಯ ಮತ್ತು ಜಿಲ್ಲಾ ಪದಾಧಿಕಾರಿಗಳು ಭಾಗವಹಿಸಿದರು. ಕಾರ್ಯಕ್ರಮದಲ್ಲಿ ಹಲವು ಒಕ್ಕೋತ್ತಾಯಗಳ ಈಡೇರಿಕೆಗೆ ನಿರ್ಣಯವನ್ನು ಸಹ ಕೈಗೊಳ್ಳಲಾಯಿತು. ಇದರ ಕೆಲಸ ಮಾಡಿಸೋದ್ರ ಬಗ್ಗೆ ನಿಮ್ಗೆ ಯಾಕೆ ಆಸಕ್ತಿಗಳಿಲ್ಲ, ಕಾಳಜಿ ವಹಿಸ್ತಾ ಇಲ್ಲ? ಇದು ರೈತ ಸಂಘವ್ರು ಮಾಡಿಸಿದ್ರೆ ನಾನು ನೀರು ತಂದೆ ಇನ್ನೊಂದ್ಸಾರಿ ಓಟ್ ಹಾಕಿ ಅಂತೇಳಿ ಓಟ್ ತಗೊಳ್ಳೋದಕ್ಕ ನೀವು ಬಹಳ ಚೆನ್ನಾಗಿದೆ. MLAಗಳ ಕೆಲಸಗಳು ಇದಾಗಬಾರ್ದು, ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. ಆಮೇಲೆ KC ವ್ಯಾಲಿ, ಪ್ರತಿಯೊಬ್ಬ ರೈತನಿಗೆ 1 ಲಕ್ಷ ರೂಪಾಯಿ ಸಾಲ ಮನ್ನಾ ಕಾರ್ಯಕ್ರಮ ನಾನು ಮುಖ್ಯಮಂತ್ರಿಯಾಗಿ 24 ಗಂಟೆ ಒಳಗಡೆ. ಅವರು 3 ದಿವಸಕ್ಕೆ ಮುಖ್ಯಮಂತ್ರಿ ಆದರು, ಹಸಿರು ಶಾಲ ಹಾಕೊಂಡು ಅವತ್ತು ಘೋಷಣೆ ಮಾಡಿದರು ರೈತರ ಸಾಲ ಮನ್ನಾ ನನ್ನ ಚುನಾವಣಾ ವಾಗ್ದಾನ ಜಾರಿಗೆ ತರ್ತಾ ಇದ್ದೀನಿ ಅಂತೇಳಿ. ಇವಾಗ ಏನ್ ಹೇಳ್ತಾರೆ ಯಡಿಯೂರಪ್ಪ? ಇರ್ಲಿ, ಅದು ಪ್ರಶ್ನೆ ಇರ್ಲಿ. ನಾವು ಈ ವಿಷಯವನ್ನ ಸರ್ಕಾರಗಳ ಅಂದ್ರೆ ರಾಜಕೀಯ ಪಕ್ಷಗಳ ನಡುವೆ ಬಹಳ ದೀರ್ಘವಾಗಿ ಬಹಳ ಸೂಕ್ಷ್ಮವಾಗಿ ಚರ್ಚೆಗೆ ತಂದ ಕಾರಣಕ್ಕೆ ರೈತರ ಒಲವು ಸಾಲ ಮನ್ನದ ಕಡೆ ಇದೆ. ನಾವು ಸಾಲ ಮನ್ನಾ ಸುದ್ದಿ ಮಾತಾಡದೇ ಇದ್ರೆ ನಮ್ಮ ರಾಜಕೀಯ ಬೇಳೆ ಬೇಯೋದಿಲ್ಲ ಅಂತ ಹೇಳಿ ರೈತರ ಪರ ಮಾತಾಡುವಂತ ಲಾಬಿಗೆ ನಾವು ಮುಂದಾದ್ವಿ. ಇವತ್ತ ಜಾಸ್ತಿ ಆಗದಲ್ಲೇ ಇರ್ಬೋದು, ಅಲ್ಪ ಸ್ವಲ್ಪ ಸಾಲ ಮನ್ನಾ ಆಗಿದೆ ತಾನೆ? ಯಾರ ಕಾರಣ? ಯಾರಪ್ಪ ಕಾರಣ? ಸಂಘ ಕಾರಣ. ಸಂಘಕ್ಕೊಂದು ಕೃತಜ್ಞತೆ ಹೇಳು ಮೊದ್ಲು. ಆಗಬೇಕು ಅನ್ನೋ ಒಂದು ಎಲ್ಲಾ ವಿಚಾರಗಳ ಬಗ್ಗೆ ಮತ್ತು ನಮ್ಮ ರೈತರ ಏಳಿಗೆ ಯಾವ ರೀತಿ ಆಗಬೇಕು ಅನ್ನೋ ಎಲ್ಲ ನಮ್ಮ ಅಭಿವೃದ್ಧಿ ಬಗ್ಗೆ ಮಾತಾಡಿದ್ದಾರೆ ವಿನಃ ಬೇರೆ ಯಾವ ಒಂದು ವಿಚಾರನೂ ಕೂಡ ಮಾತಾಡಿಲ್ಲ. ಆದ್ರೆ ನಮ್ಮ ದೊಡ್ಡಬೊಮ್ಮನಹಳ್ಳಿ ಗ್ರಾಮಸ್ಥರ ಒಂದು ಬೇಡಿಕೆಯನ್ನ 1 ಗಂಟೆ ಮಾತಾಡಬೇಕು ಅಂತ ನಮ್ಮ ರಾಜ್ಯಾಧ್ಯಕ್ಷರ ಹತ್ರ ನಾವು ರಾತ್ರಿ ನಮ್ಮ ಬೇಕು ಅಂತ ಈ ಸಮಯದಲ್ಲಿ ತಿಳಿಸ್ತಾ ನಮ್ಮ ಈಗ ಕೆಲವು
ಈಗ ಎಲ್ಲರೂ ಬಿಟ್ಟಂತ ಒಂದು ಎರಡು ಮೂರು ವಿಚಾರಗಳನ್ನ ನಾನು ಜವಾಬ್ದಾರಿ ಹೊತ್ತಂತ ನಮ್ಮ ಶಾಸಕರಿಗೂ ಕೂಡ ನಾನು ಇಂಥ ವೇದಿಕೆಗಳಲ್ಲಿ ಹೇಳಿದ್ದೀನಿ. ನಮ್ಮ ತಾಲೂಕಿನಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ರಸ್ತೆಗಳನ್ನ ಮೊದಲು ನೋಡಿ. ಯಾಕೆಂದ್ರೆ ಈಗ ಮೊದಲನೆಯದಾಗಿ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ, ಇಲ್ಲಿಂದ 2 ಕಿಲೋಮೀಟರ್ ಪಣಚಿಚೌಡನಹಳ್ಳಿಗೆ ಇಲ್ಲಿಂದ ಹೋದ್ರೆ ಗೊತ್ತಾಗುತ್ತೆ ಮಳೆ ಬಂದ ಮಾರನೇ ದಿವಸದಲ್ಲಿ. ಅದಕ್ಕೆ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದು ಕಡು ಕೇಳಿ ನಾವು ಚಿಂತಾಮಣಿ ಹೆಡ್ ಕ್ವಾರ್ಟರ್ ಆಗ್ಲಿ ಇಲ್ಲ ನಮ್ಮ ಸೀಕಲ್ ಕ್ರಾಸಲ್ಲಾಗ್ಲಿ ಬಂದ್ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಇಲ್ಲೆಲ್ಲರೂ ಕೂಡ ಸುಮಾರು 8-10 ದಿವಸದಿಂದ ಎಲ್ಲಾ ಗ್ರಾಮಸ್ಥರು ಕೂಡ ಒಂದು ನಿರ್ಧಾರ ತಗೊಳ್ತಾ ಇದ್ದಾರೆ. ಅದಕ್ಕಿಂತ ಮುಂಚಿತವಾಗಿ ತಾವು ಯಾಕೆಂದ್ರೆ ನಮಗೆ ಟೂ ವೀಲರ್ ಇಟ್ಟಂತ ಅವರು ಟ್ರ್ಯಾಕ್ಟರ್ ಹೋಗಬೇಕಾದಂತ ಸಮಯದಲ್ಲಿ ಆ ಎಲ್ಲೆಲ್ಲರಿಗೆ ಬಿದ್ದು ಕಾಲಗಳು ಮುರಿತಾ ಇದೆ. ಆದ್ರಿಂದ ಜವಾಬ್ದಾರಿ ಅಂತ ಮುಖಂಡರಿರ್ಬಹುದು, ಶಾಸಕರಾಗಿರ್ಬಹುದು, ಇಲ್ಲ ಸರ್ಕಾರ ಆಗಿರ್ಬಹುದು, ಆದಷ್ಟು ಬೇಗ ಈ ರಸ್ತೆಯನ್ನ ಕೃಷಿ ಒಂದು ಚಟುವಟಿಕೆಗಳಲ್ಲಿ ಶಾಸಕರ ಜೊತೆ ಕೂತ ಕೂಡ ನಾನು ಅದನ್ನು ವಿರೋಧ ಮಾಡಿದ್ದೀನಿ. ಏನು ನೀವು ತಾಲೂಕು ಕಚೇರಿನ ಮೊದಲು ಸರಿ ಮಾಡಿ, ಓಎಪಿ ಅಂತ ಸರ್ಕಾರ ಕೊಡ್ತದೆ, ಮುದುಕರಿಗೆ ಸಂಬಳ ಕೊಡ್ತದೆ, ಅದನ್ನು ಯಾರಿಗೂ ಕೂಡ ಹೋಗ್ತಾ ಇಲ್ಲ. 1 ತಿಂಗಳ ಸಂಬಳ ಬಂದ್ರೆ 2ನೇ ತಿಂಗಳ ಸಂಬಳ ಬರೋದಿಲ್ಲ ಅಂತ ಹೇಳಿ ಎಲ್ಲ ಕೂಡ ವಿಚಾರ ಮಾತಾಡಿದ್ದೀನಿ. ಆದರೂ ಕೂಡ ಅವರು ಗಮನಕ್ಕೆ ತಗೊಳ್ತಾ ಇಲ್ಲ. ಯಾಕೆ ತಗೊಳ್ತಾ ಇಲ್ವೋ ಏನೋ ನಮಗೆ ಗೊತ್ತಿಲ್ಲ.